ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ಲಿಂಗಯ್ಯ ಜೇವರ್ಗಿ ಕ್ಷೇತ್ರದಲ್ಲಿ ಅಜಯ್ ಸಿಂಗ್ಗೆ ಮತ್ತಷ್ಟು ಬಲ ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿಗೂ ಶಾಕ್ ಜೆಡಿಎಸ್ಗೂ ಶಾಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಕಾಂಗ್ರೆಸ್ಸಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದಾರೆ ಇವರಿಗೆ ಮತ್ತಷ್ಟು ಬಲ ಕೊಡುವಂಥ ಕೆಲಸ ಈಗ ಆಗಿದೆ ಲಿಂಗಯ್ಯ ಜೆ ಡಿ ಎಸ್ನ ಹಿಂದೆ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿದರು ಸೋತಿದ್ದರು ಎರಡು ಸಾವಿರದ ಎಂಟರಲ್ಲೂ ಕೂಡ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದ್ರು ಸೋತಿದ್ದರು ಎರಡು ಸಾವಿರದ ನಾಲ್ಕರಲ್ಲೂ ಸ್ಪರ್ಧೆ ಮಾಡಿದರು ಸೋತಿದ್ದರು ಅಂದರೆ ಕಳೆದ ನಾಲ್ಕು ಚುನಾವಣೆಯಲ್ಲೂ ಕೂಡ ಲಿಂಗಯ್ಯ ಸ್ಪರ್ಧೆ ಮಾಡ್ತಾನೇ ಇದ್ದಾರೆ ಸೋಲ್ತಾನೇ ಇದ್ದಾರೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ನಿಂದ ಏಳು ಸಾವಿರ ವೋಟ್ ತಗೊಂಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಇನ್ನಿಬೇಹ ನಿಂತ್ಕೊಂಡ್ರು ಧರ್ಮಸಿಂಗ್ ಸೋತ್ರ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಎಷ್ಟು ಓಟಿಂದ ಗೊತ್ತಾ ಧರ್ಮಸಿಂಗ್ ಸೋತಿದ್ದು ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಓಟಿಂದ ಧರಂಸಿಂಗ್ ಸೋತ್ರು ಬರೀಂದ ಅಲ್ಲಿ ದೊಡ್ಡ ದೊಡ್ಡ ದೊಡ್ಡಪ್ಪಗೌಡ ನಾರಿಬೋಳ್ಗೆ ನಲವತ್ತಾರು ಸಾವಿರದ ಐನೂರ ಮೂವತ್ತೊಂದು ಓಟ್ ಬಂದಿತ್ತು ಧರಮ್ ಸಿಂಗ್ಗೆ ನಲವತ್ತಾರು ಸಾವಿರದ ನಾನೂರ ಅರವತ್ತೊಂದು ಓಟು ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಓಟಿಂದ ಸೋತಿದ್ರು ಎಪ್ಪತ್ತು ಓಟಲ್ಲಿ ಸೋತಿದ್ರು ಧರಮ್ ಸಿಂಗು ಈ ಕೇದಾರ್ಲಿಂಗೇ ಇದಾರೆ ಇಂಡಿಪೆಂಡೆಂಟು ಇವರು ಏಳು ಸಾವಿರದ ಎಂಟುನೂರ ಐವತ್ತಾರು ಓಟ್ ತಗೊಂಡಿದ್ರು ಜೆಡಿಎಸ್ ಅಲ್ಲಿ ಸ್ವಲ್ಪ ಡೆಮಿಕೆಟ್ ಹಾಕಿತ್ತು ಇವ್ರಿಗೆ ಟಿಕೆಟ್ ಕೊಡ್ತೀರಾ ಅವಾಗ ಇವ್ರು ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ ಓಟ್ ಕಿತ್ತು ಸಿಂಗ್ ಸೋತ್ರು 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 ಸೊ ಸಿಂಗ್ ಸೋಲಿಗೆ ಒಂದ್ ರೀತಿ ಕಾರಣ ಇವರು ಕೇದಾರ ಲಿಂಗಯ್ಯ ಹಿರೇಮಠ ಅವಾಗ ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದ್ಮೂರಲ್ಲಿ ನಿಂತ್ಕೊಂಡಿದ್ರು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರು ಜೆಡಿಎಸ್ ಇಂದ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಚೆನ್ನಾಗಿ ಓಟ್ ತಗೊಂಡಿದ್ರು ಮೂವತ್ತೈದು ಸಾವಿರ ಓಟ್ ತಗೊಂಡಿದ್ರು ಲಿಂಗಯ್ಯ ಸೊ ಈಗ ಕಾಂಗ್ರೆಸ್ ಬಂದಿದ್ದಾರೆ ಅಜಯ್ ಸಿಂಗ್ ಅಜಯ್ ಧರ್ಮ ಸಿಂಗ್ ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಹೋಗಿ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ಗೆ ಬಟ್ ಟಿಕೆಟ್ ಅಜಯ್ ಸಿಂಗ್ ಏನೆ ಗನೌನ್ಸ್ ಆಗಿದೆ ಅಜಯ್ ಟಿಂಗೆ ಅಜಯ್ ಸಿಂಗ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕೇದಾರ್ಲಿಂಗೇ ಬಂದಿರೋದ್ರಿಂದ ಒಂದ್ ರೀತಿ ಕಲಬುರ್ಗಿ ಭಾಗದಲ್ಲಿ ಜೇವರ್ಗಿ ಭಾಗದಲ್ಲಿ ಸ್ವಲ್ಪ ಬಲ ಬಂದಿದೆ ಇವ್ರಿಗೆ ಏನಾದ್ರು ಬೇರೆ ಎಂ ಎಲ್ ಸಿ ಮಾಡುವಂತ ಚಾನ್ಸಸ್ ಇದೆಯಾ ಬೇರೆ ಯಾವ ತರ ಇವ್ರನ್ನ ಉಪಯೋಗ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನೋಡ್ಬೇಕು ಬಟ್ ಇದ್ದಿದ್ರೆ ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಸನ್ ನಿಂತ್ಕೊಂಡಿದ್ರು ಜೆಡಿಸ್ ಟಿಕೆಟ್ ಕೇಳ್ತಿದ್ರು ಇವ್ರು ಬಟ್ ನಿರ್ಧಾರನ ಬದಲಿಸಿ ಕಾಂಗ್ರೆಸ್ ಬಂದಿದ್ದಾರೆ ಅಕಸ್ಮಾತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇ ಆಗಿದ್ರೆ ಸೊ ಕಾಂಗ್ರೆಸ್ಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆಗ್ತಾ ಇತ್ತು ಫೈಟ್ ಕೊಡ್ತಾ ಇದ್ರು ಅಂದ್ರೆ ಇವರಲ್ಲ ಬಿಜೆಪಿಯಿಂದ ಫೈಟ್ ಆಗ್ತಿತ್ತು ಕಾಂಗ್ರೆಸ್ ಮಾತಾಡ ಸೆಳೆದಿದ್ರೆ ಕಷ್ಟ ಆಗ್ತಿತ್ತಲ್ಲ ಅಜಯ್ ಸಿಂಗ್ಗೆ ಸೊ ಇವರು ಈಗ ಕಾಂಗ್ರೆಸ್ ಬಂದಿರೋದ್ರಿಂದ ಅಜಯ್ ಸಿಂಗ್ ಆರಾಮಾಗಿ ಇದ ನೆಮ್ಮದಿ ಆಗಿದ್ದೀನಪ್ಪ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಬಟ್ ಏನ್ ಮಾಡ್ತಾರೆ ನೋಡ್ಬೇಕು ಇವ್ರಿಗೆ ಏನು ಪೊಸಿಷನ್ ಕೊಡ್ತಾರೆ ಬೇರೆ ಕ್ಷೇತ್ರ ಸ್ಪರ್ಧೆ ಮಾಡಕ್ ಹೇಳ್ತಾರ ಅಥವಾ ಇವರಿಗೆ ಎಮ್ ಎಲ್ ಸಿ ಎಲ್ ಸಿ ಮಾಡಿ ಪಕ್ಷ ಏನಾದ್ರು ಸ್ಥಾನಮಾನ ಕೊಡ್ತಾರ ಅಂತ ಬಟ್ ಗುಡ್ ಮೂವ್ ಕಾಂಗ್ರೆಸ್ಗೆ ಆ ಭಾಗದಲ್ಲಿ ಇನ್ನೆಷ್ಟು ಪಾಸಿಟಿವ್ ಇವರು ಬಂದಿರೋದ್ರಿಂದ ಕೇದಾರ್ಲಿಂಗಯ್ಯ ಯಾಕಂದ್ರೆ ಎಂಟರಲ್ಲಿ ಧರ್ಮ ಪಾಪ ಸೋತಿದ್ರು ಎಪ್ಪತ್ ಓಟಿಂದ ಅದಕ್ಕೆ ಇವರು ಒಂದ್ ರೀತಿ ಪರೋಕ್ಷ ತಂದೆ ಅನ್ಸೋಲ್ದವರು ಒಂದ್ ರೀತಿ ಪರೋಕ್ಷವಾಗಿ ಮಗನ್ಗೆ ಸಪೋರ್ಟ್ ಮಾಡಕ್ ಕಾಂಗ್ರೆಸ್ ಬಂದವ್ರೆ ನಿಮ್ ಪ್ರಕಾರ ಈಗ ಲಿಂಗಯ್ಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಮೇಲೆ ಯಾವ್ದ ರೀತಿಯ ಪ್ರಭಾವನ ಬೀರ್ತಾರೆ ಕಾಂಗ್ರೆಸ್ ಬಂದಿದ್ದಾರೆ ಅಜಯ್ ಸಿಂಗ್ ಗೆಲ್ತಾರ ಅಥವಾ ನಿಮ್ಮ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ರೆ ನೀವು ಯಾರು ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಆಗಬೇಕು ಜೊತೆಗೆ ಯಾರು ನೆಕ್ಸ್ಟ್ ಸಿಎಂ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬಹುದು ಎಲ್ಲವನ್ನೂ ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳ್ಕಳಿ ಅರ್ಹರೋ ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಈ ಬಾರಿ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಭ್ರಷ್ಟಾಚಾರ ಕಂಪ್ಲೀಟಾಗಿ ತೊಲಗಬೇಕು ಸೂಕ್ತ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿ ಅಭ್ಯರ್ಥಿಗಳು ಯೋಗ್ಯ ಅಭ್ಯರ್ಥಿಗಳು ವಿಧಾನಸೌಧ ಮೆಟ್ಟನ್ನು ಹತ್ತಬೇಕು ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ನೋಡಿ ಒಂದು ಪಠ್ಯನ ಮಾಡ್ಕೊಳ್ಳಿ ಪಕ್ಷ ಜಾತಿ ಧರ್ಮ ಎಲ್ಲ ಬದಿಗೆ ಇಟ್ಬಿಟ್ಟು ವ್ಯಕ್ತಿ ಯಾರೋ ನೋಡಿ ಈ ವ್ಯಕ್ತಿ ನೋಡಪ್ಪ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು ಹೀಗಾಗಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಡಿದ್ದು ಕರ್ನಾಟಕ ಟಿವಿಯ ಕಳಕಳಿಯ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ